ಇಲ್ಲೊಂದು ಕಡೆಗೆ ವಿದ್ಯುತ್ ಕೇಂದ್ರದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಇನ್ನು ಬೆಂಕಿಯ ಜ್ವಾಲೆ ಹರಡಿ ಸಾರ್ವಜನಿಕರಲ್ಲಿ ಭಯ ಮೂಡಿಸಿದೆ. ಈ ಕುರಿತಂತೆ ಬ್ರೇಕಿಂಗ್ ಲಭ್ಯವಾಗ್ತಿದೆ. ವಿದ್ಯುತ್ ಕೇಂದ್ರದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಅತಣಿಯ 110 ಕೆವಿ ವಿದ್ಯುತ್ ಕೇಂದ್ರದಲ್ಲಿ ಬೃಹತ್ ವಿದ್ಯುತ್ ಅವಘಡ ಇಲ್ಲಿ ಸಂಭವಿಸಿದೆ. ಬೆಂಕಿ ತನ್ನ ಕೆನ್ನಾಲಿಗೆ ಚಾಚಿ ಇಡಿ ವಿದ್ಯುತ್ ಕೇಂದ್ರ ವ್ಯಾಪಿಸಿದೆ. ಇದೇನು ಬೆಂಕಿ ಹರಡಿದೆ, ಸಾರ್ವಜನಿಕರಲ್ಲಿ ಭಯ ಮೂಡಿಸಿದೆ. ಅತಣಿ ಪಟ್ಟಣದ ವಿಜಯಪುರ ರಸ್ತೆಗೆ ಹೊಂದಿಕೊಂಡಂತ ವಿದ್ಯುತ್ ಕೇಂದ್ರ ಇದಾಗಿರುತ್ತೆ. ಬೆಳಗ್ಗೆ ಸುಮಾರು 9:15 ಕ್ಕೆ ಬೆಂಕಿ ಅವಘಡ ಸಂಭವಿಸಿದೆ. ಆದರೆ ನಿಖರ ಮಾಹಿತಿ ಮಾತ್ರ ಇನ್ನೂ ಗೊತ್ತಾಗಿಲ್ಲ. ಯಾತಕ್ಕೆ ಬೆಂಕಿ ಅವಘಡ ಆಯಿತು ಇಲ್ಲಿ ಅನ್ನೋದು ಕೂಡ ಇನ್ನೂ ಕೂಡ ಮಾಹಿತಿ ಗೊತ್ತಾಗಿಲ್ಲ. ಆದರೆ ಶಾರ್ಟ್ ಸರ್ಕಿಟ್ ನಿಂದ ಆಗಿರಬಹುದು ಅನ್ನೋದು ಶಂಕೆ ವ್ಯಕ್ತವಾಗಿದೆ. ಪ್ರತ್ಯಕ್ಷದರ್ಶಿಯೊಬ್ಬರು ಅಲ್ಲಿ ಹೇಳಿದ್ದಾರೆ ಶಾರ್ಟ್ ಸರ್ಕಿಟ್ ನಿಂದ ಬೆಂಕಿ ತಗಲಿರಬಹುದು ಅನ್ನೋ ಶಂಕೆ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಅಲ್ಲಿ ಎಲ್ಲ ಸುಟ್ಟು ಕರಕಲಾಗಿದ್ದಾವೆ. ಬೆಂಕಿ ಆರಿಸಲು ಇನ್ನು ಅಗ್ನಿಶಾಮಕ ದಳ ಸಿಬ್ಬಂದಿ ಬಂದು ಹರಸಾಹಸ ಅವರು ಪಟ್ಟಿದ್ದಾರೆ. ನೋಡಿ, ಇಲ್ಲಿ ಈ ದೃಶ್ಯದಲ್ಲಿ ನೋಡ್ತಿದ್ರಿ ಎಷ್ಟೊಂದು ಕಾರ್ಬನ್ ಹೋಗ್ತಾ ಇದೆ. ಅಲ್ಲಿ ಲಕ್ಷಾಂತರ ಮೌಲ್ಯದ ವಸ್ತುಗಳು ಸುಟ್ಟು ಹೋಗಿದ್ದಾವೆ. ಶಾರ್ಟ್ ಸರ್ಕಿಟ್ ನಿಂದ ಆಗಿರ್ತಾ ಇದು ಅಥವಾ ಈ ಹಿಂದೆ ಇದರ ಹಿಂದೆ ಯಾರ್ದಾದ್ರೂ ಕೈವಾಡ ಇರಬಹುದಾ? ಇದರ ಮಧ್ಯೆ ಎಷ್ಟು ಸಾವುಗಳಾಗಿದ್ದಾವೆ, ಏನೆಲ್ಲ ಹಾನಿ ಆಗಿದ್ದಾವೆ ಅನ್ನೋದು ಕೂಡ ಇನ್ನೂ ಸ್ಪಷ್ಟವಾಗಿ ಮಾಹಿತಿ ಬಂದಿಲ್ಲ. ಅಲ್ಲಿ ಅವರು ಪ್ರತ್ಯಕ್ಷದರ್ಶಿ ಹೇಳಿರೋದು ಶಾರ್ಟ್ ಸರ್ಕಿಟ್ ನಿಂದ ಈ ಘಟನೆ ನಡೆದಿದೆ ಅಂತ ಹೇಳಿದ್ದಾರೆ. ಸುಮಾರು ಬೆಳಗ್ಗೆ 9:15 ಕ್ಕೆ ನಡೆದಿರುವಂತಹ ಘಟನೆ ಇದು. ನೋಡಿ, ಇಲ್ಲಿ ನೋಡ್ತಿದ್ದೀರಿ ಇಂತಹ ಬೆಂಕಿ ನೋಡಿ, ಇದು ಸಾಮಾನ್ಯ. ಯಾಕಂದ್ರೆ ಜನರು ಭಯ ಪಟ್ಕೊಳ್ಳೋದು ಸಾಮಾನ್ಯ. ಇನ್ನು ನಮ್ಮನೆಗೆ ಏನಾದರೂ ಇಲ್ಲಿ ಶಾರ್ಟ್ ಸರ್ಕಿಟ್ ಆಗಬಹುದಾ ಅನ್ನೋದು ಕೂಡ ಇಲ್ಲಿ ಒಂಥರ ಆತಂಕಕ್ಕೆ ಒಳಗಾಗಿದ್ದಾರೆ ಅಲ್ಲಿನ ಜನ. ನೋಡಿ, ಇಡೀ ಅಲ್ಲಿ ವಾತಾವರಣನೇ ಹಾಳಾಗಿ ಹೋಗ್ಬಿಟ್ಟಿದೆ. ಎಸ್ ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಉದಯ್ ಮಾಕಣಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಉದಯ್, ಇದು 110 ಕೆವಿ ವಿದ್ಯುತ್ ಕೇಂದ್ರ ಆಗಿರುತ್ತೆ, ಆದ್ರೆ ಇದಕ್ಕಿದಾಗೆ ಬೆಂಕಿ ತಗಲುತ್ತಲ್ಲ, ಇದು ಹೆಂಗೆ ಆಯ್ತು ಅಂತ ಏನಾದ್ರೂ ಮೂಲ ಮಾಹಿತಿ ಏನಾದ್ರೂ ಲಭ್ಯವಾಯ್ತಾ? ಖಂಡಿತ ಸ್ಮಿತಾ. ಏನು ಅಂತಂದ್ರೆ, ಇದು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ವಿಜಯಪುರ ರಸ್ತೆಗೆ ಹೊಂದಿಕೊಂಡಿರುವಂತಹ ಏನೋ ಒಂದು ಸ್ಟೇಷನ್ ಆಗಿರುತ್ತೆ. ಇದು 110 ಕೆವಿ ಸ್ಟೇಷನ್ ಆಗಿರೋದ್ರಿಂದ ಅಲ್ಲಿ ಏನು ಟ್ರಾನ್ಸ್ಫಾರ್ಮರ್ ಒಂದು ಬೆಳಗ್ಗೆ ಮುಂಜಾನೆ ಏನೋ ಸುಮಾರು 9 ಗಂಟೆಗೆ ವಿದ್ಯುತ್ ಅವಘಡ ಸಂಭವಿಸಿದೆ ಅಂತ ಹೇಳ್ಬೋದು ಸ್ಮಿತಾ. ಅಂದ್ರೆ ಹೇಗಾಯ್ತು ಅಂತ ಅಲ್ಲಿ ಹೇಳ್ತಾ ಇರೋದು ಶಾರ್ಟ್ ಸರ್ಕಿಟ್ ನಿಂದ ಆಗಿರಬಹುದು ಅನ್ನೋ ಶಂಕೆ. ಖಂಡಿತ ಸ್ಮಿತಾ. ಏನಂತಂದ್ರೆ, ಈಗಾಗಲೇ ಅಧಿಕಾರಿಗಳು ಬಂದು ಮಾಹಿತಿಯನ್ನ ನೀಡಿರುವಂತದ್ದು ಏನು ಆಕಸ್ಮಿಕವಾಗಿ ಬೆಂಕಿ ಅವಘಡ ಸಂಭವಿಸಿದೆ ಅಂತ ಹೇಳಿರುವಂತದ್ದು ಸ್ಮಿತಾ. ಅಲ್ಲಿ ಎಷ್ಟೆಲ್ಲ ಸಾವುಗಳಾಗಿರಬಹುದು, ಏನೆಲ್ಲ ಹಾನಿ ಆಗಿದೆ ಹಾಗಾದ್ರೆ? ಏನು ಅಂತಂದ್ರೆ ಸ್ಮಿತಾ, ಯಾವುದೇ ಸಾವು ನೋವುಗಳು ಏನು ಸಂಭವಿಸಿರುವುದಿಲ್ಲ. ಅಧಿಕಾರಿಗಳು ಕೊಟ್ಟರೆ ಮಾಹಿತಿ ಪ್ರಕಾರ ಏನಂತಂದ್ರೆ ಆಪರೇಟರ್ ಮತ್ತು ಹೆಲ್ಪರ್ 2 ಜನ ಮಾತ್ರ ವರ್ಕ್ ಮಾಡ್ತಾ ಇರುವಂತದ್ದು. ಯಾರಿಗೂ ಸಹ ಏನು ಸಾವು ಮತ್ತು ನೋವುಗಳು ಸಂಭವಿಸಿರುವುದಿಲ್ಲ ಅಂತ ಅಂತಾನೆ ಹೇಳಿರ್ಬೋದು. ಎಸ್ ಉದಯ್, ಈಗ ಸಣ್ಣ ಪುಟ್ಟ ಏನಾದ್ರೂ ಈ ತರ ಶಾರ್ಟ್ ಸರ್ಕಿಟ್ ಆಗ್ತಿದ್ವಾ ಅಲ್ಲಿ? ಖಂಡಿತ ಸ್ಮಿತಾ. ಈಗಾಗಲೇ ಯಾವುದೇ ರೀತಿ ಅಂತ ಸಂಭವ ಸಂಭವಿಸಿರುವುದಿಲ್ಲ ಸ್ಮಿತಾ. ಅಂದ್ರೆ ಈಗ ಇಲ್ಲಿ ಏನು ಅನುಮಾನ ಅಂತಂದ್ರೆ, ಈ ಹಿಂದೆ ಯಾರ್ದಾದ್ರೂ ಕೈವಾಡ ಇರಬಹುದು ಅಥವಾ ಅದಾಗಿನೇ ಶಾರ್ಟ್ ಸರ್ಕಿಟ್ ಆಗಿರಬಹುದು ಅನ್ನೋದು ಇಲ್ಲಿ ಕ್ಲಿಯರಿಟಿ ಇಲ್ಲ ಅಂತ. ಏನು ಅಂತಂದ್ರೆ, ಇದು ಆಕಸ್ಮಿಕವಾಗಿ ಹತ್ತಿರುವಂತ ಬೆಂಕಿ.
ಅಧಿಕಾರಿಗಳು ಮಾಹಿತಿ ನೀಡಿದ ಪ್ರಕಾರ ಆಕಸ್ಮಿಕವಾಗಿ ಹತ್ತಿರುವಂತ ಬೆಂಕಿ ಅಂತ ಹೇಳಬಹುದು ಯಾವ ರೀತಿ ಯಾರೋ ಯಾರ ಕೈವಾಡನ ಇರಲಿಲ್ಲ ಅಂತ ಹೇಳಿದ್ದಾರೆ ಸ್ಮಿತ ಎಸ್ ಓಕೆ ಉದಯ ಧನ್ಯವಾದಗಳು ತಮ್ಮ ಡೀಟೇಲ್ಸ್ ಗಾಗಿ ಆಕಸ್ಮಿಕವಾಗಿ ಬೆಂಕಿ ತಗುಲಿದೆ ಅನ್ನೋದು ನಮ್ಮ ಪ್ರತಿನಿಧಿಯ ಮಾತಾಗಿತ್ತು ಆದರೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದು ಅವರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ ಯಾಕಂದ್ರೆ ಸಣ್ಣ ಪುಟ್ಟ ಬೆಂಕಿ ಅಲ್ಲ ಇದು ನೋಡಿ ಬೃಹತ್ವಾದಂತ ಬೆಂಕಿ ಈಗ ನಾವು ನೋಡ್ತಾ ಇದೀವಿ ಸಣ್ಣದ ಯಾವುದೋ ಒಂದು ಕಡೆಗೆ ನಾವು ಬೆಂಕಿ ನೋಡಿದ್ರೆ ನಾವೇ ಒಂದರ ಗಾಬರಿ ಆಗ್ತೀವಿ ಇನ್ನು ಅಲ್ಲಿ ಜನರು ಕಣ್ಮುಂದೆನೇ ಇಂತಹ ಬೆಂಕಿಯನ್ನ ನೋಡ್ತಾ ಇದ್ದಾರಲ್ಲ ತೀರಾ ಇದು ಸಾರ್ವಜನಿಕರಲ್ಲಿ ಒಂದರ ಆತಂಕ ಜೊತೆಗೆ ಭಯ ಆಗಿದೆ ಇದರಿಂದ